ಪುನರ್ಸಂಯೋಜಿತ ಡಿಎನ್ಎ ಅಣುವನ್ನು ಆತಿಥೇಯ ಜೀವಕೋಶಕ್ಕೆ ಸೇರಿಸಬೇಕು. ನೆಕ್ಸ್ಟ್, ಈ ಆತಿಥೇಯ ಜೀವಕೋಶ ಆ ಒಂದು ಪುನರ್ಸಂಯೋಜಿತ ಡಿಎನ್ಎನ ಸ್ವೀಕಾರ ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಹೊಂದಿರಬೇಕು. ಸರ್ವೇ ಸಾಮಾನ್ಯವಾಗಿ ಆ ಆತಿಥೇಯ ಜೀವಕೋಶ ಬ್ಯಾಕ್ಟೀರಿಯಾದ ಜೀವಕೋಶ ಆಗಿರುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಇಶ್ಚಿರೀಷಿಯ ಕೊಲೈ ಪ್ರಭೇದದ ಬ್ಯಾಕ್ಟೀರಿಯಾ ಜೀವಕೋಶಗಳನ್ನು ಇದಕ್ಕೆ ಬಳಸಲಾಗುತ್ತೆ. ಈ ಬ್ಯಾಕ್ಟೀರಿಯಾ ಜೀವಕೋಶ ರೀಕಾಂಬಿನೆಂಟ್ ಡಿಎನ್ಎ ಅಣುವನ್ನು ಸ್ವೀಕಾರ ಮಾಡಬೇಕಾದ್ರೆ ಆ ಜೀವಕೋಶವನ್ನು ಕ್ಯಾಲ್ಶಿಯಂ ಕ್ಲೋರೈಡ್ನ ಜೊತೆಗೆ ಮಿಶ್ರಣ ಮಾಡಬೇಕಾಗುತ್ತೆ. ನಂತರ ಅದನ್ನು ಒಂದು ಐಸ್ ತಟ್ಟೆಯ ಮೇಲೆ ಇಟ್ಟು ಕಡಿಮೆ ತಾಪಮಾನಕ್ಕೆ ಕೊಂಡೊಯ್ಯಬೇಕಾಗುತ್ತೆ. ಸ್ವಲ್ಪ ಕಾಲದ ನಂತರ ಮತ್ತೆ ತಾಪಮಾನವನ್ನು 42 ಡಿಗ್ರಿಗೆ ಹೆಚ್ಚಿಸಲಾಗುತ್ತೆ. ಇದನ್ನು ಹೀಟ್ ಶಾಕ್ ಅಂತ ಕರೀತಾರೆ. ಅದಾಗ್ತಿದ್ದಂಗೆ ಮತ್ತೆ ಐಸ್ ಪ್ಲೇಟ್ ಮೇಲೆ ಅದನ್ನು ಇಡಲಾಗುತ್ತೆ. ಹೀಗಾದಾಗ ಆ ಬ್ಯಾಕ್ಟೀರಿಯಾ ಜೀವಕೋಶ ಈ ರೀಕಾಂಬಿನೆಂಟ್ ಡಿಎನ್ಎನ ಸ್ವೀಕಾರ ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೆ. ರೀಕಾಂಬಿನೆಂಟ್ ಡಿಎನ್ಎ ಆತಿಥೇಯ ಜೀವಕೋಶವನ್ನು ಸೇರಿಕೊಳ್ಳುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಬಳಸಿಕೊಂಡು ಆತಿಥೇಯ ಜೀವಕೋಶಕ್ಕೆ ರೀಕಾಂಬಿನೆಂಟ್ ಡಿಎನ್ಎನ ಸೇರಿಸಲಾಗುತ್ತೆ. ಇದಲ್ಲದೆ ಕೆಲವು ಪರ್ಯಾಯ ಪದ್ಧತಿಗಳು ಇವೆ, ಪರ್ಯಾಯ ಪ್ರಕ್ರಿಯೆಗಳು ಇವೆ. ಅದರಲ್ಲಿ ಒಂದು ಮೈಕ್ರೋ ಇಂಜೆಕ್ಷನ್ ಅಂತ. ರೀಕಾಂಬಿನೆಂಟ್ ಡಿಎನ್ಎನ ಒಂದು ಸೂಕ್ಷ್ಮವಾದಂಥ ಇಂಜೆಕ್ಷನ್ ಮೂಲಕ ನೇರವಾಗಿ ಆತಿಥೇಯ ಜೀವಕೋಶದ ಕೋಶ ಕೇಂದ್ರದ ಒಳಗಡೆ ಸೇರಿಸೋದು. ಸಾಮಾನ್ಯವಾಗಿ ಇದನ್ನು ಪ್ರಾಣಿ ಜೀವಕೋಶಗಳಿಗೆ ಬಳಸಲಾಗುತ್ತೆ. ಇಲ್ಲವೇ ಡಿಸಾರ್ಮ್ಡ್ ಸಾಮರ್ಥ್ಯ ಕುಗ್ಗಿಸಿದ ರೋಗಾಣುಜೀವಿಯನ್ನು ಬಳಸಿ ಆರ್ ಡಿ ಎನ್ ಎನ ವರ್ಗಾಯಿಸಬಹುದು. ಸ್ವಲ್ಪ ಮುಂಚೆ ನಾವು ನೋಡಿದ ಹಾಗೆ ರೆಟ್ರೋವೈರಸ್, ಇದು ಕೂಡ ಪ್ರಾಣಿ ಜೀವಕೋಶಗಳಿಗೆ ಬಳಸಲಾಗುವಂಥ ಒಂದು ತಂತ್ರನ. ಇನ್ನು ಸಸ್ಯ ಜೀವಕೋಶಗಳಿಗೆ ರೀಕಾಂಬಿನೆಂಟ್ ಡಿ ಎನ್ ಎ ಸೇರಿಸೋದಕ್ಕೆ ವಿಶೇಷವಾದಂಥ ಒಂದು ಉಪಕರಣವನ್ನು ಬಳಸಲಾಗುತ್ತೆ. ಅದಕ್ಕೆ ಜೀನ್ ಗನ್, ವಂಶವಾಹಿ ಗನ್ ಅಂತ ಕರೆಯಲಾಗುತ್ತೆ. ಬಯೋಲಿಸ್ಟಿಕ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಸಸ್ಯ ಜೀವಕೋಶಗಳನ್ನು ಟಂಗ್ಸ್ಟನ್ ಅಥವಾ ಗೋಲ್ಡ್, ಚಿನ್ನದ ಸೂಕ್ಷ್ಮ ಕಣಗಳ ಜೊತೆ ಬೊಂಬಾರ್ಡ್ ಮಾಡಿ ಆ ಮೂಲಕ ಆ ಸೂಕ್ಷ್ಮ ಕಣಗಳಲ್ಲಿ ರೀಕಾಂಬಿನೆಂಟ್ ಡಿಎನ್ಎನ ಸೇರಿಸಲಾಗಿರುತ್ತೆ. ಸೊ ರೀಕಾಂಬಿನೆಂಟ್ ಡಿಎನ್ಎ ಇರುವಂಥ ಟಂಗ್ಸ್ಟನ್ ಅಥವಾ ಗೋಲ್ಡ್ ಸೂಕ್ಷ್ಮ ಕಣಗಳ ಜೊತೆಗೆ ಬೊಂಬಾರ್ಡ್ ಮಾಡಿದಾಗ ಸಸ್ಯ ಜೀವಕೋಶಗಳಿಗೆ ರೀಕಾಂಬಿನೆಂಟ್ ಡಿಎನ್ಎ ಹೋಗಿ ಸೇರಿಕೊಳ್ಳುತ್ತೆ. ಸೊ ನೇರವಾಗಿ ಆತಿಥೇಯ ಜೀವಕೋಶಕ್ಕೆ ಹೋಗುವಾಗ ಮಾಡ್ಬೋದು, ಇಂಜೆಕ್ಷನ್ ಕೊಟ್ಟು ಆ ಮೂಲಕ ಮಾಡ್ಬೋದು, ಅಥವಾ ಡಿಸಾರ್ಮ್ಡ್ ಪ್ಯಾಥೋಜನ್ನನ್ನು ಕಳಿಸುವ ಮೂಲಕ ಮಾಡ್ಬೋದು, ಅಥವಾ ಜೀನ್ ಗನ್ ಮೂಲಕ ರೀಕಾಂಬಿನೆಂಟ್ ಡಿಎನ್ಎನ ಆತಿಥೇಯ ಜೀವಕೋಶಕ್ಕೆ ಸೇರಿಸ್ಬೋದು.